Hi friends, welcome back to my channel. Ivattin designing oskaranu 7 7 darana tagondidini matte crystal bead na use madibittu single step alli thumba chanagiranta design na yav riti madodu anta torustha idini matte innond en ant helidre first nanu thread ge ithara small small bead galna ithara pounds itkondidini iga design start madana banni first batte ge lock na madkobeku first batte ge two times lock na maadkolana two times lock na maadkond mele ondu crystal bead na insert maadkota idini navu estrele darana tagondidivi astu kuda bead inda aache barbeku iga bead na lock maadkondidadmele battege lock na maadkota idini ಈಗ 4 ಚೈನ್ ಹಾಕೋತಾ ಇದೀನಿ 1 2 3 4 4 ಚೈನ್ ನ ಹಾಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ಳೋಣ ಲಾಕ್ ನ ಮಾಡ್ಕೊಂಡ ಮೇಲೆ ಮತ್ತೆ ಇನ್ನ ಒಂದು ಕ್ರಿಸ್ಟಲ್ ಬೀಡ್ ನ ಆಡ್ ಮಾಡ್ಕೋಬೇಕು ಬೀಡ್ ನ ಲಾಕ್ ನ ಮಾಡ್ಕೊಂಡು ಇದನ್ನು ಅಷ್ಟೇನೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ ನ ಸ್ಟ್ರೈಟ್ ಆಗಿ ಇಟ್ಟು ಲಾಕ್ ನ ಮಾಡ್ಕೊಳ್ಳಿ ಲಾಕ್ ನ ಮಾಡ್ಕೊಂಡ ಮೇಲೆ ಈಗ ನೀಡಲ್ ಮೇಲೆ ಒಂದ್ಸಲಿ ದಾರನ ತಗೊಂಡು ಸ್ವಲ್ಪ ಕ್ರಾಸ್ ಅಲ್ಲಿ ಡಬಲ್ ಕ್ರೋಷ ಮಾಡ್ಕೋಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಈಗ ಮತ್ತೆ ನೀಡಲ್ ಮೇಲೆ ಒಂದ್ಸಲಿ ದಾರನ ತಗೊಂಡು ಈ ಏನು ನಾವು ಡಬಲ್ ಕ್ರೋಷ ಮಾಡ್ಕೊಂಡಿದ್ವಲ್ಲ ಆ ಗ್ಯಾಪಿಗೆ ಡಬಲ್ ಕ್ರೋಷ ಮಾಡ್ಕೊಳ್ಳಿ ನೀಡರ್ ಮೇಲೆ ಒಂದ್ಸಲಿ ದಾರನ ತಗೊಂಡು ನೀಡ್ ದಾರ ಆಚೆ ತೊಗೊಂಬಂದು ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಷ ಆಗುತ್ತೆ ಈಗ ನಾವು ಏನು ದಾರಕ್ಕೆ ಬೀಡ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀವಿ ಅಲ್ವಾ ಈ ದಾರನ ಈ ಬೀಡ್ನ ಒಂದು ಬೀಡ್ನ ಮುಂದೆ ಈ ಥರ ಮೂವ್ ಮಾಡಿಕೊಂಡು ಮತ್ತೆ ನೀಡರ್ ಮೇಲೆ ಒಂದ್ಸಲಿ ದಾರನ ತೊಗೊಂಡು ಈ ಡಬಲ್ ಕ್ರೋಷ ಮಾಡ್ಕೊಂಡಿದ್ವಿ ಅಲ್ವಾ ಆ ಗ್ಯಾಪಿಂದ ದಾರ ಆಚೆ ತಂದು ಬೀಡ್ನ ಒಂದು ಮುಂದೆ ಮಾಡ್ಕೊಳ್ಳಿ ಎರಡರಿಂದ ಒಂದು ಎರಡರಿಂದ ಒಂದು ಮಾಡ್ಕೋಬೇಕು ಒಂದು ವಿತ್ ಬೀಡ್ ಮಾಡ್ಕೊಬೇಕು ಒಂದು ವಿತೌಟ್ ಬೀಡ್ ಮಾಡ್ಕೋಬೇಕು ಈಗ ಹಾಗೆ ನಾನು ಒಂದು ಡಬಲ್ ಕ್ರೋಷನ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಡಬಲ್ ಕ್ರೋಷ ಆಯಿತು ಈಗ ವಿತ್ ಬೀಡ್ ಡಬಲ್ ಕ್ರೋಷನ ಮಾಡ್ಕೋತಾ ಇದ್ದೀನಿ ಈಗ ನೀಡಲ್ ಮೇಲೆ ಒಂದ್ಸಲಿ ದಾರನ ತೊಗೊಂಡು ಈ ಗ್ಯಾಪಿಂದ ದಾರ ಆಚೆ ತಂದು ಬೀಡ್ನ ಮುಂದೆ ಫಸ್ಟ್ ಮೂವ್ ಮಾಡ್ಕೋಬೇಕು ಆಮೇಲೆ ಇನ್ನು ಒಂದ್ಸಲಿ ಲಾಕ್ನ ಮಾಡ್ಕೋಬೇಕು ಈಗ ಇನ್ನು ಒಂದು ವಿತೌಟ್ ಡಬಲ್ ಬೀಡ್ ಡಬಲ್ ಕ್ರೋಷ ಮಾಡ್ಕೋತಾ ಇದ್ದೀನಿ ನೋಡಿ ಆಗಿದೆ ಈಗ ಒಂದು ಬೀಡ್ನ ಮೂವ್ ಮಾಡ್ಕೊಳ್ಳೋಣ ಮುಂದೆ ಮೂವ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲಿ ದಾರನ ತೊಗೊಂಡು ಬೀಡ್ನ ಮುಂದೆ ಮಾಡಿಕೊಂಡು ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಕಾಣುತ್ತೆ ಈಗ ಹಾಗೆ ಒಂದು ಡಬಲ್ ಕ್ರೋಷ ಮಾಡ್ಕೋಬೇಕು ನಾವು ಡಿಸೈನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೂ ಕೂಡ ಒಂದು ಪ್ಲೇನ್ ಡಬಲ್ ಕ್ರೋಷ ಮಾಡ್ಕೊಂಡಿದ್ದೀವಿ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಹಾಗೆ ಒಂದು ಡಬಲ್ ಕ್ರೋಷನ ಮಾಡ್ಕೊಂಡಿದ್ದೀವಿ ಎಂಡಲ್ಲೂ ಕೂಡ ನಾವು ಹಾಗೆ ಒಂದು ಬೀಡ್ ಹಾಕ್ದೇನೆ ಡಬಲ್ ಕ್ರೋಷ ಮಾಡ್ಕೋಬೇಕು ಒಟ್ಟು ನಾವಿಲ್ಲಿ 7 ಡಬಲ್ ಕ್ರೋಷಗಳನ್ನ ಮಾಡ್ಕೋತೀವಿ ಈಗ ಮತ್ತೆ ನೀಡಲ್ ಮೇಲೆ ಒಂದ್ಸಲಿ ದಾರನ ತೊಗೋಬೇಕು ತೊಗೊಂಡು ಎಲ್ಲಿಗೆ ಬರುತ್ತೋ ಅಥವಾ ಸ್ವಲ್ಪ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಡಬಲ್ ಕ್ರೋಷನ ಮಾಡ್ಕೋಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಈಗ ಮತ್ತೆ ನೀಡಲ್ ಮೇಲೆ ಒಂದ್ಸಲಿ ದಾರನ ತೊಗೊಂಡು ಈ ಗ್ಯಾಪ್ ಏನಿದೆ ಅಲ್ಲ ಆ ಗ್ಯಾಪಿಗೆ ಡಬಲ್ ಕ್ರೋಷನ ಮಾಡ್ಕೋಬೇಕು ನೀವು ಟೂ ಚೈನ್ ಹಾಕೋದೆಲ್ಲ ಏನು ಬೇಡ ಫ್ರೆಂಡ್ಸ್ ಹಾಗೆ ಡಬಲ್ ಕ್ರೋಷನ ಮಾಡ್ಕೊಳ್ಳಿ ನೀಡಲ್ ಮೇಲೆ ಒಂದ್ಸಲಿ ದಾರನ ತೊಗೊಂಡು ಎರಡರಿಂದ ಒಂದು ಎರಡರಿಂದ ಒಂದು ಮಾಡ್ಕೊಳ್ಳಿ ಈಗ ಒಂದು ಡಬಲ್ ಕ್ರೋಷ ಆಗಿದೆ ಈಗ ನೆಕ್ಸ್ಟ್ ಒಂದು ಬೀಡ್ನ ಮೂವ್ ಮಾಡ್ಕೋತಾ ಇದ್ದೀನಿ ಒಂದು ಬೀಡ್ನ ಮೂವ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲಿ ದಾರನ ತೊಗೊಂಡು ಬೀಡ್ನ ಫಸ್ಟ್ ಮುಂದೆ ಮೂವ್ ಮಾಡ್ಕೋಬೇಕು ಆಮೇಲೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡ್ಕೋಬೇಕು ಈಗ ವಿತೌಟ್ ಬೀಡ್ ನೀವು ಫುಲ್ ನಾವು ಎಷ್ಟು ಡಬಲ್ ಕ್ರೋಷ ಮಾಡ್ತೀವಿ ಅಷ್ಟು ಡಬಲ್ ಕ್ರೋಷಗೂ ಬೀಡ್ನ ಆ್ಯಡ್ ಮಾಡ್ತಾ ಹೋದರೆ ಇಲ್ಲಿ ಏನು ನಾವು ಇಷ್ಟು ಲೂಸಾಗಿ ಕಾಣ್ತಿದ್ದಲ್ಲ ಇಷ್ಟು ನೀಟಾಗಿ ಕಾಣ್ತಿದ್ದಲ್ಲ ನೆಕ್ಸ್ಟು ಪಕ್ಕಪಕ್ಕ ಬಂದಾಗ ಜಾಗ ಇಲ್ದಿರೋ ಥರ ಬೀಡ್ ಬಂದು ಆಚೆ ಈಚೆ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಸೊ ಒಂದೊಂದು
ಡಬಲ್ ಕ್ರೋಶನ ವಿತೌಟ್ ಬೀಡ್ನ ಹಾಕ್ಕೊಂಡು ಒಂದು ಡಬಲ್ ಕ್ರೋಶನ ವಿತ್ ಬೀಡ್ ಹಾಕೋತಾ ಇದ್ದೀನಿ. ಈಗ ಒಂದು ವಿತ್ ಬೀಡ್ ಬೀಡ್ನ ಮುಂದೆ ಮಾಡಿಕೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕು. ಬೀಡ್ನ ಮುಂದೆ ಮಾಡ್ಕೊಂಡು ಡಬಲ್ ಕ್ರೋಶ ಆದಮೇಲೆ ಇನ್ನೂ ಒಂದು ಹಾಗೆ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಈಗ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರನ ತಗೊಂಡು ನೋಡಿ ಈ ಥರ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಈಗ ನೀಡಲ್ ಮೇಲೆ ಒಂದ್ಸಲ ದಾರನ ತಗೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಒಂದು ಬೀಡ್ನ ಮೂವ್ ಮಾಡಿಕೊಂಡು ನಾವು ಲಾಸ್ಟ್ ಪ್ರೀವಿಯಸ್ಸಲ್ಲಿ ಆರ್ಚ್ ಎಲ್ಲ ಹೇಗೆ ಮಾಡ್ಕೊಂಡ್ವೋ ಅದೇ ರೀತಿ ಇದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾವು ಡಬಲ್ ಕ್ರೋಶ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಆಗೋದು ನಮಗಿಲ್ಲಿ, 6 ಅಥವಾ 7 ಡಬಲ್ ಕ್ರೋಶ ಅಷ್ಟೇ ಆಗೋದು. ನಾವು ತ್ರಿಬಲ್ ಕ್ರೋಶ ಮಾಡಿಕೊಂಡ್ರೆ 10-12 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಈ ರೀತಿ ಆಗುತ್ತೆ. ಈ ಥರ 3 ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ. ಈಗ ಮತ್ತೆ ಒಂದು ಕ್ರಿಸ್ಟಲ್ ಬೀಡ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್ನ ಲಾಕ್ನ ಮಾಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಈಗ ಮತ್ತೆ 4 ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿಕೊಂಡು ಮತ್ತೆ ಬೀಡ್ನ ಆ್ಯಡ್ ಮಾಡಿ ಮತ್ತೆ ಬಟ್ಟೆಗೆ ಲಾಕ್ನ ಮಾಡಿ ಮತ್ತೆ ಈಗ ನೀಡಲ್ ಮೇಲೆ ಒಂದ್ಸಲ ದಾರನ ತಗೊಂಡು ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ಕೋಬೇಕು. ಎರಡರಿಂದ ಒಂದು ಇದಾದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರನ ತೊಗೊಂಡು ಏನು ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಆ ಗ್ಯಾಪಿಗೆನೇ ಡಬಲ್ ಕ್ರೋಶಗಳನ್ನ ಮಾಡ್ತಾ ಹೋಗಬೇಕು. ಒಂದು ವಿತ್ ಬೀಡು, ಒಂದು ವಿತೌಟ್ ಬೀಡು. ನೋಡಿ ಈಗ ಬೀಡ್ನ ಆ್ಯಡ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರನ ತಗೊಂಡು ಎರಡರಿಂದ ಒಂದು ಒಟ್ಟು ಇಲ್ಲಿ 6-7 ಡಬಲ್ ಕ್ರೋಶಗಳು ಬರುತ್ತೆ. 3 ಬೀಡ್ಗಳನ್ನ ಬೀಡ್ಗಳು ಬರುತ್ತೆ. ಇದೇ ಥರ 3 ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಮತ್ತೆ ಒಂದು ಕ್ರಿಸ್ಟಲ್ ಬೀಡ್ನ ಆ್ಯಡ್ ಮಾಡಿಕೊಂಡು 4 ಚೈನ್ನ ಹಾಕ್ಕೊಂಡು ಮತ್ತೆ ಇನ್ನೊಂದು ಕ್ರಿಸ್ಟಲ್ ಬೀಡ್ನ ಆ್ಯಡ್ ಮಾಡಿಕೊಂಡ್ರೆ ಇದೇ ರೀತಿ ಡಿಸೈನ್ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ಈಗ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ. ಡಿಸೈನ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೀವು ಈ ಡಿಸೈನ್ನ ಟ್ರೈ ಮಾಡಿ. ನಾವು ನಾರ್ಮಲಾಗಿ ಸ್ಲ್ಯಾಂಟಿಂಗ್ ಆರ್ಚ್ನ ಒಂದೇ ಸ್ಟೆಪ್ಪಲ್ಲಿ ಕುಚ್ಚು ಇಲ್ಲದೆ ಇರೋ ಥರ ಕಟ್ಕೊಂಡು ಹೋಗ್ತೀವಿ. ನಾನು ವಿತ್ ಕುಚ್ಚು ಮಾಡಿದ್ದೀನಿ. ನಿಮಗೆ ಏನಾದರೂ ಕುಚ್ಚು ಬೇಡ ಅಂತೇಳಿದ್ರೆ ನೀವು ಇಷ್ಟನ್ನೇ ಮಾತ್ರ ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ.
ಸೊ ಇದೇ ಥರ ಕ್ರಿಸ್ಟಲ್ ಬೀಡ್ನ ಯೂಸ್ ಮಾಡಿ ಅಥವಾ ನಿಮಗೆ ಯಾವ ಥರ ಬೀಡ್ ಬೇಕೋ ಆ ಥರ ಬೀಡ್ನ ಯೂಸ್ ಮಾಡಿಬಿಟ್ಟು ನೀವು ಈ ಥರ ಡಿಸೈನ್ನ ಟ್ರೈ ಮಾಡ್ಬೋದು. ಎಲ್ಲ ಥರ ಸ್ಯಾರಿಗೂ ಇದು ಮ್ಯಾಚ್ ಆಗುತ್ತೆ. ಒಂದ್ಸಲ ಈ ಡಿಸೈನ್ನ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತೋ ಅಂತ ನನಗೆ ಕಮೆಂಟ್ ಮಾಡಿ. ನಿಮಗೆಲ್ಲ ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನೆಲ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.